ಮುನಿರತ್ನ ಅವರಿಗೆ ಮತ್ತೊಂದು ಮಹಾ ಸಂಕಷ್ಟ ಎದುರಾಗುತ್ತ. ಮುನಿರತ್ನ ವಿರುದ್ಧ ತನಿಖೆಗೆ ಎಸ್ಐಟಿ ರಚನೆ ಆಗುತ್ತ. ಎಸ್ಐಟಿ ರಚಿಸಿ ತನಿಖೆಯನ್ನು ಮಾಡುವಂತೆ ಸಿಎಂಗೆ ಒತ್ತಡ ಕೂಡ ಹೆಚ್ಚಾಗುತ್ತ. ಜಾತಿ ನಿಂದನೆ ಆರೋಪದಲ್ಲಿ ಆಕ್ರೋಶಕ್ಕೆ ಗುರಿಯಾಗ್ತಾ ಇದ್ದಾರೆ. ಈಗಾಗಲೇ ಗುರಿಯಾಗಿರುವಂತದ್ದು ಮುನಿರತ್ನ. ಮುನಿರತ್ನ ವಿರುದ್ಧ ಒಕ್ಕಲಿಗ ಪರಿಶಿಷ್ಟ ಸಮುದಾಯಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಒಕ್ಕಲಿಗ ಮುಖಂಡರಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡಲಾಗಿದೆ. ಮುನಿರತ್ನ ವಿರುದ್ಧದ ಆರೋಪಗಳ ತನಿಖೆಗೆ ಎಸ್ಐಟಿಯನ್ನ ರಚಿಸುವಂತೆ ಪಟ್ಟಣ ಹಿಡಿದಿದ್ದಾರೆ. ಇವತ್ತು ನಡೆಯಲಿದೆ ಒಕ್ಕಲಿಗ ಶಾಸಕರ ಮೆಗಾ ಮೀಟಿಂಗ್. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಸಂಜೆ 6 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಮುನಿರತ್ನ ಒಕ್ಕಲಿಗ ಸಮುದಾಯಕ್ಕೆ ಅಪಮಾನವನ್ನ ಮಾಡಿದ್ದಾರೆ. ಒಕ್ಕಲಿಗ ಹೆಣ್ಮಕ್ಕಳ ಬಗ್ಗೆಯೂ ಕೂಡ ಕೆಟ್ಟ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಒಂದು ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಸಮುದಾಯದ ಹೆಣ್ಮಕ್ಕಳಿಗೆ ರಕ್ಷಣೆ ಹಾಗೂ ನ್ಯಾಯ ಸಿಗಬೇಕು. ಪ್ರಕರಣವನ್ನು ಎಸ್ಐಟಿ ಅಥವಾ ಸಿಐಡಿ ತನಿಖೆಗೆ ವಹಿಸುವಂತೆ ಒತ್ತಡ ಸಾಧ್ಯತೆ ಎನ್ನಲಾಗ್ತಾ ಇದೆ. ಸಿಎಂ ಮೇಲೆ ಒತ್ತಡ ತಂದು ಕಠಿಣ ಕ್ರಮಕ್ಕೆ ಆಗ್ರಹಿಸಲಿದ್ದಾರೆ ಒಕ್ಕಲಿಗ ನಾಯಕರು. ಡಿಸಿಎಂ ಡಿಕೆಶಿ ಸೂಚನೆಯಂತೆ ಸಭೆಯನ್ನ ನಡೆಸಲಿರುವಂತದ್ದು ಚಲುವರಾಯಸ್ವಾಮಿ ಅವರು. ಮಂಡ್ಯದಿಂದ ಸಂಜೆ ಬೆಂಗಳೂರಿಗೆ ಬರಲಿದ್ದಾರೆ ಚಲುವರಾಯಸ್ವಾಮಿ. ಮುನಿರತ್ನ ಅವ್ರಿಗೆ ಮತ್ತೊಂದು ಮಹಾ ಸಂಕಷ್ಟ ಎದುರಾಗಿದೆ. ಈಗಾಗಲೇ 3 ದೂರು ಸಲ್ಲಿಕೆ ಆಗಿರುವಂತದ್ದು ಒಂದು ಕಡೆ, ಆದರೆ ಇನ್ನು ಮುನಿರತ್ನ ವಿರುದ್ಧ ತನಿಖೆಗೆ ಎಸ್ಐಟಿ ರಚನೆ ಆಗುತ್ತಾ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಇದೆ. ಎಸ್ಐಟಿ ರಚಿಸಿ ತನಿಖೆಯನ್ನ ಮಾಡುವಂತೆ ಸಿಎಂಗೆ ಒತ್ತಡ ಕೂಡ ಹೆಚ್ಚಾಗುತ್ತಾ ಹಾಗಿದೆ.